ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದರು. ತಾರಾಲಯದ ನವೀಕರಣ ಉದ್ಘಾಟನೆಗೆ ಆಗಮಿಸಿ ನವೀಕರಣವಾಗಿರುವ ಡಿಜಿಟಲ್ ಹೈಬ್ರಿಡ್ ಪ್ರೊಜೆಕ್ಟರಲ್ಲಿ ಸ್ಕೈ ಶೋ ವೀಕ್ಷಣೆ ಮಾಡಿದರು. ಜರ್ಮನಿಯ ಕಾಲ್ ಝೈಸ್ ಕಂಪನಿ ವತಿಯಿಂದ ಹೈಬ್ರಿಡ್ ಪ್ರೊಜೆಕ್ಟರ್ ನವೀಕರಣ ಮಾಡಲಾಗಿದೆ. ಈ ಹೊಸ ತಂತ್ರಜ್ಞಾನದಿಂದ ಡಿಜಿಟಲ್ ತಂತ್ರಜ್ಞಾನದ ದೃಶ್ಯಾವಳಿ ಹಾಗೂ ಆನಿಮೇಷನ್ ತಂತ್ರಜ್ಞಾನ ಹೆಚ್ಚು ಸ್ಪಷ್ಟವಾಗಿ ಕಾಣಿಸಲು ಸಹಾಯ ಮಾಡುತ್ತೆ. ಸದ್ಯ 45 ಲಕ್ಷ ವೀಕ್ಷಕರು ಆಕಾಶಮಂದಿರದ ಪ್ರದರ್ಶನ ನೋಡಿದ್ದಾರೆ. ಈಗ ಮತ್ತಷ್ಟು ಹುರೂಪವನ್ನ ಈ ತಾರಾಲಯ ಒಳಗೊಂಡಿದೆ. ಜಗತ್ತೇ ಈಗ ಒಂದು ಗ್ಲೋಬಲ್ ವಿಲೇಜ್ ಆಗ್ಬಿಟ್ಟದೆ. ಅಷ್ಟರ ಮಟ್ಟಿಗೆ ಬೆಲೆ ಬೆಳೀತಾ ಇದ್ದಾವೆ. ನಾವು ಅದ್ರ ಜೊತೆ ಹೆಜ್ಜೆ ಇಡಬೇಕಾಗ್ತದೆ. ನಾವು ನಮ್ಮ ಜ್ಞಾನ ಬೆಳೆಸ್ಕೊಂಡು ಹೋಗ್ತಾ ಇರಬೇಕಾಗ್ತದೆ. ಅದಕ್ಕೆ ಈ ಮೂಲ ವಿಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ, ವಿಶೇಷವಾಗಿ ಮಕ್ಕಳಲ್ಲಿ ಆ ವಿಜ್ಞಾನದ ಆಸಕ್ತಿಯನ್ನು ಮೂಡಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು, ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇದು ಹೆಚ್ಚು ಹೆಚ್ಚು ಆಗ್ತದೆ. ಇವಾಗ ನಾವು ತಗೊಂಡಿರೋದು ಹೈಬ್ರಿಡ್. ಇದರಲ್ಲಿ ಆಪ್ಟೋ ಮೆಕ್ಯಾನಿಕಲ್ ಜೊತೆಗೆ ಡಿಜಿಟಲ್ ಪ್ರೊಜೆಕ್ಟರು ಇದೆ. ಅದರೊಳಗೆ ನಾವು ತೇಲಿ ಹೋಗ್ತಾ ಇದ್ದೀವಿ ಅಂತ ಅದನ್ನು ಡಿಜಿಟಲ್ ಪ್ರೊಜೆಕ್ಟರ್ಗಳು ಮಾತ್ರ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಆಪ್ಟೋ ಮೆಕ್ಯಾನಿಕಲ್ನಲ್ಲಿ ನಿಮ್ಮ ನಕ್ಷತ್ರಗಳು ಯಥಾವತ್ತಾಗಿ ಕಾಣಿಸುತ್ತವೆ. ಅದರ ಕಾರ್ಯಕ್ರಮ ಇವಾಗ 19ನೇ ತಾರೀಕಿಂದ ಸಾರ್ವಜನಿಕರಿಗೆ ಇರುತ್ತೆ. ಅದು